ನಮಸ್ತೆ ಎಲ್ಲ ರೈತ ಬಾಂಧವರಿಗೂ. ನಾನು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ಕಲ್ಲಂಗರಗ ಅನ್ನೋ ಪುಟ್ಟ ಗ್ರಾಮದಿಂದ ಪರಶುರಾಮ ಅನ್ನೋ ಯುವ ರೈತ ಮಾತಾಡ್ತಾ ಇರೋದು. ನಾನು ಹೇಳ್ತಾ ಇರೋದು ಹೊಂಟಿರೋ ವಿಷಯ ಏನಪ್ಪ ಅಂತಂದರೆ ಕಡಿಮೆ ವೆಚ್ಚಿನಲ್ಲಿ ಕುರಿ ಶೆಡ್. ಕಡಿಮೆ ವೆಚ್ಚಿನಲ್ಲಿ ಕುರಿ ಶೆಡ್ ಮಾಡೋದಂತಾರೆ. ಇವತ್ತಿನ ದಿನದಲ್ಲಿ ಎಲ್ಲವೂ ನಾವು ಬಳಸೋಂಥ ಮಟೀರಿಯಲ್ ಅಲ್ಲಿ ತುಟ್ಟಿ ಇದೆ. ಅದಕ್ಕೋಸ್ಕರ ನಾವೇನಪ್ಪ ಅಂತಂದರೆ ಭಾಳಷ್ಟು ಯುವ ರೈತರು ಏನು ಮಾಡ್ತಾರಪ್ಪ ಅಂತಂದರೆ ಕುರಿ ಸಾಗಣೆಗೋಸ್ಕರ ಶೆಡ್ಡಿಗೋಸ್ಕರ ಭಾಳ ಖರ್ಚು ಮಾಡ್ತಾರೆ. ಅದಕ್ಕೆ ಶೆಡ್ಡಿಗೆ ಖರ್ಚು ಮಾಡಿದ್ರೆ ನಮಗೆ ಲಾಭ ಬರಲ್ಲ, ನಾವು ಖರ್ಚು ಮಾಡಬೇಕಾಗಿರೋದು ಕುರಿಗೆ. ಹಾಗಾಗಿ ನಾನೇನಪ್ಪ ಅಂತಂದರೆ ಕುರಿಗೆ ಕಡಿಮೆ ಏನು ಖರ್ಚು ಮಾಡಿದ್ದೀನಿ ಅಂತಂದರೆ ಈಗ 20-30 ಫೀಟ್ ಅಂತೇಳಿ ನಾನು ಒಂದು ಶೆಡ್ ನಿರ್ಮಾಣ ಮಾಡ್ಕೊಂಡಿನಿ. 20 ಫೀಟ ಅಗಲ, 30 ಫೀಟ ಉದ್ದ. ಅದಕ್ಕೆ ಏನೇನು ಬಳಸಿದ್ದೀನಿ ಅಂತಂದರೆ ಫಸ್ಟಿಗೆ ನಾನು ಸುತ್ತ ಬಾರ್ಡ್ರಿಗೆ ಅದಕ್ಕೆ ಫಿಕ್ಸ್ ಮಾಡ್ಕೋಕೆ ಒಂದೊಂದು ಗುಜರಿಯಲ್ಲಿ ಒಂದೊಂದು ಪೈಪ್ ತೊಗೊಂಡಿದ್ದೀನಿ. ಆ ಥರ 30 ಪೈಪನ್ನು ತೊಗೊಂಡು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಆ 30 ಪೈಪ್ಗೆ ಒಂದೊಂದು ಪೈಪಿಗೆ 100 ರೂಪಾಯಿ ಅಂಥೇಳಿ 300 ರೂಪಾಯಿ ನಾನು ಅದಕ್ಕೆ ಖರ್ಚು ಮಾಡ್ಕೊಂಡಿನಿ. ಸುತ್ತ ಬೇಲಿ ಪೈಪ್ ಹಾಕ್ಕೊಂಡು ಮಳಕೆ ಅದಕ್ಕೆ ಬೇಲಿಗೆ ಫಿಕ್ಸ್ ಮಾಡ್ಕೊಂಡಿನಿ. ಏನಪ್ಪ ಅಂತಂದರೆ ಈ ಕೆಬ್ಬಣ ತಂತಿ ಇದರಂಥದ್ದು ಒಂದು ಸುರುಳಿ ಇರ್ತದೆ, 50 ಫೀಟಿನ ಬೇಲಿ ಇರ್ತಾವೆ, ಒಂದೊಂದು ಲೆಂತ್ ಉದ್ದ. ಹಾಗಾಗಿ ಅಂಥವು ಎರಡು ಸುರುಳಿಯನ್ನು ತೊಗೊಂಡು ಸುತ್ತ ಲಾಕ್ ಮಾಡ್ಕೊಂಡಿದ್ದೀನಿ. ಅದು 7 ಫೀಟ್ ಉದ್ದ, ಅಗಲ ಏನಪ್ಪ ಅಂತಂದರೆ 7 ಫೀಟ ಉದ್ದ, ಏನದ 50 ಫೀಟ್ ಇರೋಂಥ ಎರಡು ಸುರುಳಿಯನ್ನು ಹಾಕ್ಕೊಂಡು ಬಾರ್ಡರ್ ಫಿಕ್ಸ್ ಮಾಡಿಕೊಂಡು ಅದರಲ್ಲಿ 15 ಫೀಟಿಗೆ ಮೇಲ್ಗಡೆ ಪತ್ರ ಹಾಕ್ಕೊಂಡಿದ್ದೀನಿ. 15 ಫೀಟಿಗೆ ಮೇಲ್ಗಡೆ ಪತ್ರ ಹಾಕ್ಕೊಂಡು ಒಂದೊಂದು ಪತ್ರ 5 ಪತ್ರ ಹಾಕ್ಕೊಂಡು ಒಂದೊಂದು ಪತ್ರಕ್ಕೆ 1800 ಅಂಥೇಳಿ ಅದಕ್ಕೆ 9,000 ಖರ್ಚು ಮಾಡ್ಕೊಂಡಿದ್ದೀನಿ. ಹಾಗಾಗಿ ಖರ್ಚು ಮಾಡಿಕೊಂಡು ಅರ್ಧ ಶೆಡ್ನಲ್ಲಿ ಬಿಸಿಲು ಮತ್ತು ಮಳೆ ಟೈಮಲ್ಲಿ ಅದರಲ್ಲಿ ಮೈತಾವೆ, ಇನ್ನು ಅರ್ಧ ಟೈಮಲ್ಲಿ ಫ್ರೀಯಾಗಿ ಹೊರಗಡೆ ಬರ್ತಾವೆ. ಆ ಥರ ಮಾಡಿಕೊಂಡು ಅದರ ಜೊತೆಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನಾನು ಈಗ ಅದಕ್ಕೆ ಮೈಯಕ್ಕೆ ಗಾದ್ಲಿ ಅಂತ ಫಿಕ್ಸ್ ಮಾಡ್ಕೊಂಡಿನಿ. ಗಾದ್ಲಿ ಏನಪ್ಪ ಅಂತಂದರೆ ಈಗ 12 ಇಂಚಿಂದು ಒಂದು PVC ಪೈಪ್ ತೊಗೊತಿದ್ದೀನಿ ನಾನು. ಆ PVC ಪೈಪ್ ಏನಪ್ಪ ಅಂತಂದರೆ 12 ಇಂಚಿನ ಪೈಪ 20 ಫೀಟ್ ಇರುತ್ತೆ. ಹಾಗಾಗಿ ಅದು ಎರಡು ಭಾಗ ಮಾಡಿಕೊಂಡು ಆ ಪೈಪನ್ನು ಎರಡು ಗಾದ್ಲಿಯಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಾಡಿಕೊಂಡು ನಾನು ಈ ಎಲ್ಲವೂ ಏನಂದರೆ ಒಂದು 20,000 ಖರ್ಚದಲ್ಲಿ 25-30 ಕುರಿ ಆರಾಮಾಗಿ ಸಾಗಾಣಿಕೆ ಮಾಡ್ಕೊಂಡು ಹೊಂಟಿದ್ದೀನಿ. ಅದರಿಂದ ಒಳ್ಳೆಯ ಲಾಭನ ತೊಗೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದರಿಂದ ಬಂದಂಥ ಲಾಭದಲ್ಲಿ ನಾನು ಮೊದಲಿಗೆ ನಮ್ಮ ದೇಶಿ ತಳಿ ಉಸ್ಮಾನಾಬಾದಿ ತಳಿಯನ್ನು ಸಾಕಿ ಅದರಿಂದ ಬಂದಂಥ ಲಾಭ ಇಟ್ಕೊಂಡು ಈಗ ನಾನು ಕೆಂಪು ಕುರಿಯನ್ನು ಮೇಯಿಸ್ತಾ ಹೊಂಟಿದ್ದೀನಿ. ಥ್ಯಾಂಕ್ ಯು.